ದಿನೇ ದಿನೇ ರಂಗೇರ್ತಾ ಇದೆ ಕರ್ನಾಟಕ ಚುನಾವಣಾ ಅಖಾಡ. ಕರುನಾಡಿನಲ್ಲಿ ಅಬ್ಬರದ ಪ್ರಚಾರಕ್ಕೆ ಕೇಸರಿ ಪಡೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ದಿನೇ ದಿನೇ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕರುನಾಡಿನಲ್ಲಿ ಅಬ್ಬರದ ಪ್ರಚಾರಕ್ಕೆ ಕೇಸರಿ ಪಡೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯಕ್ಕೆ ದಾಂಗುಂಡಿ ಇಡಲಿದ್ದಾರೆ ದೆಹಲಿ ನಾಯಕರು. ಜಿಲ್ಲೆ ಜಿಲ್ಲೆಗಳಲ್ಲೂ ಮತಭೇಟಿ ಆಡಲಿದ್ದಾರೆ ದೆಹಲಿ ನಾಯಕರು. ಚುನಾವಣಾ ಅಖಾಡಕ್ಕಿಳಿಯಲಿದ್ದಾರೆ ಘಟಾನುಗಟಿ ಲೀಡರ್ಸ್. ದಿನೇ ದಿನೇ ರಂಗೇರ್ತಾ ಇದೆ ಕರ್ನಾಟಕ ಚುನಾವಣಾ ಅಖಾಡ. ಮೈಸೂರು ಭಾಗದಲ್ಲಿ ಇಂದು ಅಮಿತ್ ಶಾ ಭರ್ಜರಿಯಾಗಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಇಂದು ಬೆಳಗ್ಗೆ 10:30 ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಆಗಮಿಸಲಿದ್ದಾರೆ. ಚಾಮುಂಡಿ ದೇವಿಯ ದರ್ಶನವನ್ನ ಅಮಿತ್ ಶಾ ಪಡೆಯಲಿದ್ದಾರೆ. ಬೆಳಗ್ಗೆ 10:30 ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಚಾಮುಂಡಿ ದೇವಿಯ ದರ್ಶನವನ್ನ ಅಮಿತ್ ಶಾ ಪಡೆಯಲಿದ್ದಾರೆ. ನಂತರ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮಂಡಕಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಗುಂಡ್ಲುಪೇಟೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಮಿತ್ ಶಾ ರೋಡ್ ಶೋವನ್ನ ನಡೆಸಲಿದ್ದಾರೆ. ಶಾಸಕ ನಿರಂಜನ್ ಕುಮಾರ್ ಪರ ಅಮಿತ್ ಶಾ ಮತಯಾಚನೆಯನ್ನ ಮಾಡಲಿದ್ದಾರೆ. ಬಳಿಕ 1:40 ಕ್ಕೆ ಹೆಲಿಕಾಪ್ಟರ್ ಮೂಲಕ ಹಾಸನಕ್ಕೆ ಅಮಿತ್ ಶಾ ತೆರಳಲಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಮಿತ್ ಶಾ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಎಸ್ ರಾಜ್ಯ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗಾಗಲೇ ಸಾಕಷ್ಟು ಬಾರಿ ಅಮಿತ್ ಶಾ ರಾಜ್ಯ ಪ್ರವಾಸವನ್ನು ಕೂಡ ಕೈಗೊಂಡು ರಾಜ್ಯದಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. 2 ದಿನಗಳ ಹಿಂದಷ್ಟೇ ರಾಜ್ಯ ಪ್ರವಾಸವನ್ನ ಮಾಡಿದ್ರು. ಇದೀಗ ಮತ್ತೆ ಅಮಿತ್ ಶಾ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ. ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ದೆಹಲಿ ನಾಯಕರು ಮತಯಾಚನೆಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಮೈಸೂರು ಭಾಗದಲ್ಲಿ ಇಂದು ಅಮಿತ್ ಶಾ ಭರ್ಜರಿಯಾಗಿ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಬೆಳಗ್ಗೆ 10:30 ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಆಗಮಿಸುತ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಚಾಮುಂಡಿ ದೇವಿಯ ದರ್ಶನವನ್ನ 10:30 ಕ್ಕೆ ಅಮಿತ್ ಶಾ ಪಡೆಯಲಿದ್ದಾರೆ. ಇದಾದ ನಂತರ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ಮಂಡಕಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಗುಂಡ್ಲುಪೇಟೆಗೆ ಪ್ರಯಾಣವನ್ನ ಬೆಳೆಸುತ್ತಾರೆ. ಇನ್ನು ಗುಂಡ್ಲುಪೇಟೆಯಲ್ಲಿ ರೋಡ್ ಶೋವನ್ನು ಕೂಡ ಅಮಿತ್ ಶಾ ನಡೆಸಲಿದ್ದಾರೆ. ಶಾಸಕ ನಿರಂಜನ್ ಕುಮಾರ್ ಪರ ಅಮಿತ್ ಶಾ ಮತಯಾಚನೆಯನ್ನ ಮಾಡಲಿದ್ದಾರೆ. ಇದಾದ ಬಳಿಕ 1:40 ಕ್ಕೆ ಹೆಲಿಕಾಪ್ಟರ್ ಮೂಲಕ ಹಾಸನಕ್ಕೆ ಅಮಿತ್ ಶಾ ತೆರಳಲಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ.